ಹಲೋ ಸ್ನೇಹಿತರೆ ಪ್ರಾಣಾಯಾಮದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾಣಾಯಾಮವನ್ನು ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಯಾರು ಮಾಡಬಾರದು ಇದನ್ನು ತಿಳಿದುಕೊಳ್ಳೋಣ ಪ್ರಾಣಾಯಾಮವನ್ನು ಕಲಿಯಲು ಪ್ರಾರಂಭಿಸುವ ಸಾಧಕರುಗಳಿಗೆ ಮೊದಮೊದಲು ದೀರ್ಘ ಶ್ವಾಸೋಚ್ವಾಸದಿಂದ ತುಸು ಎದೆಯಲ್ಲಿ ತೊಂದರೆ ಕಾಣಿಸಿಕೊಳ್ಳಬಹುದು ಆದ ಕಾರಣ ಯೋಗ ಸಾಧಕರು ಪ್ರಾರಂಭದಲ್ಲಿ ಸುಲಭವಾಗಿರುವ ಪ್ರಾಣಾಯಾಮಗಳನ್ನು ಮಾತ್ರ ಆಚರಿಸಿ ಶ್ವಾಸಕೋಶಗಳನ್ನು ಒಪ್ಪೆಯನ್ನು ಬಲಪಡಿಸಿಕೊಳ್ಳುವುದು ಉತ್ತಮ ಆನಂತರ ನಿಧಾನವಾಗಿ ಉಳಿದ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಆತುರ ಘಾತುಕವಾಗುತ್ತದೆ ಪ್ರಾಣಾಯಾಮವನ್ನು ತಪ್ಪು ತಪ್ಪಾಗಿಯೂ ಅಲಕ್ಷ್ಯದಿಂದಲೂ ಆಚರಿಸಿದರೆ ಅದರ ಪರಿಣಾಮವಾಗಿ ಕಣ್ಣುಗಳಿಗೆ ಕಿವಿಗಳಿಗೆ ಮೂಗು ತಲೆ ಮತ್ತು ಎದೆಗೆ ಅಪಾಯಗಳು ಸಂಭವಿಸುತ್ತವೆ ಆದ್ದರಿಂದ ಶಾಸ್ತ್ರಸಮ್ಮತದಿಂದಲೂ ಶಾಸ್ತ್ರ ಶುದ್ಧತೆಯಿಂದಲೂ ಮತ್ತು ಎಚ್ಚರದಿಂದಲೂ ಆಚರಿಸುವುದು ಹಿತಕರವಾದುದು ಪ್ರಾಣಾಯಾಮದ ಅಭ್ಯಾಸ ಕಾಲದಲ್ಲಿ ಏನಾದರೂ ನೋವು ತೊಂದರೆಗಳು ಕಾಣಿಸಿಕೊಂಡರೆ ತಕ್ಷಣ ಪ್ರಾಣಾಯಾಮವನ್ನು ನಿಲ್ಲಿಸಬೇಕು ಯೋಗ ತಜ್ಞರ ಮಾರ್ಗದರ್ಶನದಿಂದ ಸರಿಯಾದ ಕ್ರಮವನ್ನು ತಿಳಿದುಕೊಂಡು ಆಚರಿಸಿದರೆ ಉತ್ತಮ ಫಲ ದೊರಕುವುದು ಯಾವ ಸಮಯದಲ್ಲಿ ಪ್ರಾಣಾಯಾಮ ಮಾಡಬೇಕು ಸೂರ್ಯ ಉದಯಕ್ಕೆ ಮುಂಚೆ ಹಾಗೂ ಸೂರ್ಯಾಸ್ತಮವಾದ ನಂತರದ ಶಾಂತ ವೇಳೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಪ್ರತಿನಿತ್ಯ ಪ್ರಾಣಾಯಾಮ ಮಾಡಿದರೆ ಉತ್ತಮ ಫಲ ಸಿಕ್ಕುವುದು ಯಾವ ಆಸನದಲ್ಲಿ ಮಾಡಬೇಕು ಧ್ಯಾನಕ್ಕಾಗಿ ಆರಿಸಿರುವ ಆಸನಗಳಲ್ಲಿ ಪದ್ಮಾಸನ ವಜ್ರಾಸನ ಸ್ವಸ್ತಿಕಾಸನಗಳಲ್ಲಿ ಆಸನಗಳಲ್ಲಿ ಕುಳಿತುಕೊಳ್ಳಲು ಆಗದವರು ಸುಖಾಸನದಲ್ಲಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿ ನಾಲಿಗೆಯನ್ನು ನಿಶ್ಚಲಗೊಳಿಸಿ ಪ್ರಾಣಾಯಾಮವನ್ನು ಆಚರಿಸಬಹುದು ಉಸಿರಾಟ ಮಾತ್ರ ಮೂಗಿನ ಮೂಲಕವೇ ನಡೆಯಬೇಕು ಹಿಂದೆ ತಿಳಿಸಿರುವಂತೆ ಪ್ರಶಸ್ತ ಶಾಂತ ನಿರ್ಮಲವಾದ ವಾತಾವರಣ ಮತ್ತು ಸಮತಟ್ಟಾದ ಶುಭ್ರವಾದ ಧೂಳಿಲ್ಲದ ಪ್ರದೇಶವನ್ನು ಆರಿಸಿಕೊಂಡ ನಂತರವೇ ಪ್ರಾಣಾಯಾಮದ ಅಭ್ಯಾಸಕ್ಕೆ ಪ್ರಾರಂಭ ಮಾಡಬೇಕು ಇದರಿಂದ ಪೂರ್ತಿ ಫಲ ಪ್ರಾಪ್ತಿಯಾಗುತ್ತದೆ ಎಚ್ಚರಿಕೆ ಏನೆಂದರೆ ಹದಿನೈದು ವರ್ಷ ತುಂಬದವರು ಅನವಶ್ಯಕವಾಗಿ ಶರೀರದಲ್ಲಿ ಕೊಬ್ಬು ಮಾಂಸಖಂಡಗಳನ್ನು ಬೆಳೆಸಿಕೊಂಡಿರುವವರು ಕಡ್ಡಾಯವಾಗಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲೇಬಾರದು ಹಾಗೇನೆಂದರೂ ಅಭ್ಯಾಸ ಮಾಡಿದರೆ ಅದರಿಂದ ಇತರ ರೋಗಗಳು ಕಾಣಿಸಿಕೊಂಡು ತುಂಬ ತೊಂದರೆಗೆ ಒಳಗಾಗಬೇಕಾಗುತ್ತದೆ ಇದನ್ನು ಮರೆಯಬಾರದು ಮತ್ತು ಆರೋಗ್ಯದಂದಿರುವ ಮನುಷ್ಯ ಒಂದು ನಿಮಿಷಕ್ಕೆ ಹದಿನಾಲ್ಕರಿಂದ ಹದಿನೆಂಟು ಬಾರಿ ಉಸಿರಾಟ ಮಾಡುತ್ತಾನೆ ಪ್ರತಿಯೊಂದು ಸಾರಿ ವಾಯುವನ್ನು ಮೂಗಿನ ದ್ವಾರಗಳ ಮೂಲಕ ಶ್ವಾಸಕೋಶಗಳಿಗೆ ತೆಗೆದುಕೊಂಡಾಗ ಐನೂರು ಸಿ ಸಿಗಳಿಗಿಂತಲೂ ಅಧಿಕ ವಾಯುವನ್ನು ಎಳೆದುಕೊಳ್ಳುತ್ತಾನೆ ಇದರಲ್ಲಿ ಸುಮಾರು ನೂರ ಐದು ಸಿ ಸಿ ಆಮ್ಲಜನಕವಿರುತ್ತದೆ ಆದರೆ ರಕ್ತವು ಇಪ್ಪತ್ನಾಲ್ಕು ಸಿ ಸಿ ಆಮ್ಲಜನಕವನ್ನು ಮಾತ್ರ ತೆಗೆದುಕೊಂಡು ಅಷ್ಟೇ ಪ್ರಮಾಣದ ಇಂಗಾಲಾಮ್ಲವನ್ನು ಬಿಡುಗಡೆ ಮಾಡುತ್ತದೆ ಹೊರಕ್ಕೆ ಬರುವ ಅಶುದ್ಧ ವಾಯುವಿನ ಜೊತೆ ರಕ್ತವು ಉಪಯೋಗಿಸಿಕೊಳ್ಳದೆ ಉಳಿದ ಆಮ್ಲಜನಕ ಹೊರಬರುತ್ತದೆ ಆದ ಕಾರಣ ನಾವುಗಳು ಆಮ್ಲಜನಕವನ್ನು ರಕ್ತಕ್ಕೆ ಸೇರಿಸಬೇಕಾದರೆ ಪ್ರಾಣಾಯಾಮವು ಒಂದು ಅದ್ಭುತವಾದುದು ಪ್ರಾಣಾಯಾಮದ ಅಭ್ಯಾಸವನ್ನು ಎಲ್ಲರೂ ತಪ್ಪದೆ ಮಾಡಿದರೆ ನಿರೋಗಿಗಳಾಗಿಯೂ ದೀರ್ಘ ಆಯುಷ್ಯವಂತರಾಗಿಯೂ ಬಾಳೆ ಬದುಕಬಹುದು ಎಂಬುದು ಸತ್ಯವಾದ ಮಾತು ವಿಶೇಷ ಸೂಚನೆ ಏನೆಂದರೆ ನಾಡಿ ಶುದ್ಧಿಗಾಗಿ ಮಾಡಬೇಕಾದ ಪ್ರಾಣಾಯಾಮಗಳು ಅನುಲೋಮ ವಿಲೋಮ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ಅಂದರೆ ನಾಡಿ ಶೋಧನ ಪೂರಕ ಕುಂಭಕ ರೇಚಕ ಪ್ರಾಣಾಯಾಮಗಳನ್ನು ಪ್ರತಿದಿನವೂ ತಪ್ಪದೆ ಆಚರಿಸಿ ನಾಡಿಗಳನ್ನು ಶುದ್ಧಿ ಮಾಡಿಕೊಳ್ಳಬಹುದು ಕುಂಡಲಿನ ಶಕ್ತಿ ಎಬ್ಬಿಸುವುದಕ್ಕಾಗಿ ಮಾಡಬೇಕಾದ ಪ್ರಾಣಾಯಾಮಗಳು ಭಸ್ತ್ರಿಕ ಪ್ರಾಣಾಯಾಮ ಮತ್ತು ಕಪಾಲಭಾತಿ ಉಜ್ಜಯಿ ಪ್ರಾಣಾಯಾಮ ಸೂರ್ಯ ಭೇದನ ಪ್ರಾಣಾಯಾಮಗಳನ್ನು ಸತತ ಅಭ್ಯಾಸ ಮಾಡಿ ಅವುಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಮೇಲ್ಕಂಡ ಅಂಶಗಳಲ್ಲಿ ಹಿಡಿತ ಸಾಧಿಸಬೇಕಾದರೆ ಯೋಗಾಸನಗಳಿಂದ ದೇಹದಲ್ಲಿರಬಹುದಾದ ಅವಶ್ಯಕತೆಗಿಂತಲೂ ಹೆಚ್ಚಾಗಿರುವ ಮಾಂಸಖಂಡಗಳನ್ನು ಮತ್ತು ಕೊಬ್ಬನ್ನು ಇಲ್ಲವಾಗಿಸಿಕೊಳ್ಳಬೇಕು ಹಾಗೆ ಮಾಡದೆ ಅಭ್ಯಾಸ ಮಾಡಿದರೆ ಯಾವ ಪ್ರಯೋಜನವೂ ದೊರೆಯುವುದಿಲ್ಲ ಇನ್ನೊಂದು ಎಚ್ಚರಿಕೆ ಏನೆಂದರೆ ಎಲ್ಲ ಪ್ರಾಣಾಯಾಮ ಮಾಡಿ ಮುಗಿಸಿದ ನಂತರ ಕೊನೆಯಲ್ಲಿ ಕಡ್ಡಾಯವಾಗಿ ಶವಾಸನ ಮಾಡಲೇಬೇಕು ಆದ್ದರಿಂದ ಸ್ನೇಹಿತರೆ ಇದೇ ರೀತಿಯ ವಿವಿಧ ವಿಶಿಷ್ಟ ಪ್ರಾಣಾಯಾಮ ಯೋಗ ಮುದ್ರೆಗಳು ಭಗವದ್ಗೀತೆ ಇವುಗಳೆಲ್ಲದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ